PFI ಈಗಾಗಲೇ ಬ್ಯಾನ್ ಆಗಿದೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಹಲವಾರು ರೂಪಾಂತರಗಳಿದು ಪಡ್ಕೊಳ್ತದೆ. ಮೊದಲು ಸಿಮಿ ಇತ್ತು, ಸಿಮಿಯಿಂದ KFD ಆಯಿತು, KFDಯಿಂದ PFI ಆಯಿತು. SDPI ಈಸ್ ಎ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ, ಇಲೆಕ್ಷನ್ ಕಮಿಷನ್ ರಿಜಿಸ್ಟರ್ಡ್ ಪೀಪಲ್ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ಪ್ರಕಾರ. ಹೀಗಾಗಿ ಅದ್ರ ಬಗ್ಗೆ ಅದಕ್ಕೆ ಬೇರೆ ರೀತಿಯ ಕಾನೂನಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ಏನು ನಿರ್ಧಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಿಲ್ಲ. ಬರುವಂಥ ದಿನಗಳ ಬೆಳವಣಿಗೆಯಲ್ಲಿ ಆಧಾರದ ಮೇಲೆ ಅದು ಅದರದೇ ಆದಂಥ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಸರ್, DK ಶಿವಕುಮಾರ್ ಅವರು ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ನವರು ಜೋಡೋ ಯಾತ್ರೆ ಫ್ಲೆಕ್ಸ್ ಹರಿದಾಕಿದ್ದಕ್ಕೆ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್, ನೋಡಿ ಒಂದು ಫ್ಲೆಕ್ಸ್ ಹಾಕಕ್ಕೆ ಬಿಡಲ್ಲ BJP ಅವರಿಗೆ ಅಂತ. ನೋಡಿ, DK ಶಿವಕುಮಾರ್ ಅವರು ಏನಾದರೂ ಹೇಳಿಬಿಡಲಿ, ಮೊದಲನೇದಾಗಿ ಯಾರೇ ಫ್ಲೆಕ್ಸ್ ಹಾಕ್ಲೇನೇ ಹಾಕಲಿ ಪರ್ಮಿಷನ್ ತೊಗೊಂಡು ಹಾಕಬೇಕು. ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅವ್ರು ತೊಗೊಂಡಿದ್ದಾರಿಲ್ಲೋ ಗೊತ್ತಿಲ್ಲ. ಎರಡನೇದಾಗಿ ಯಾವುದೇ ರಾಜಕೀಯ ಪಕ್ಷ ಫ್ಲೆಕ್ಸ್ ಹರಿಯುವಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲ ಜನರಿಗೂ ಎಲ್ಲ ವಿಚಾರಗಳು ಗೊತ್ತಿದೆ. ಯಾರು ಭಾರತ್ ಜೋಡೋ ಮಾಡ್ತಾ ಇದ್ದಾರೆ, ಯಾರು ಭಾರತ್ ತೋಡೋ ಮಾಡಿದ್ದಾರೆ, ಎಲ್ಲ ವಿಚಾರಗಳಿಗೆ ಗೊತ್ತಿದೆ. ಹೀಗಾಗಿ ಅದರ ಯಾವುದೂ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಹರಿಪ್ರಸಾದ್ಗೆ ಬೇರೆ ಏನು ವ್ಯಾಖ್ಯಾನ ಮಾಡೋಕ್ಕೆ ಸಾಧ್ಯ? ಅವನ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಇಷ್ಟು ವರ್ಷ ವಿಧ್ವಂಸ ಕೃತ್ಯ ನಮ್ಮ ಎದುರಿಗೆ ನಡೆದಿದೆ. ಕೊಲೆ ಮತ್ತು ಭಯೋತ್ಪಾದನೆ ಚಟುವಟಿಕೆಯ ಬೆಂಬಲ ಎಲ್ಲವೂ ಕೂಡ ನಡೆದು ಇದೇ ಕಾಂಗ್ರೆಸ್ನವರು ವಿಧಾನಸಭೆ ಒಳಗಡೆ ಹೊರಗಡೆ BFI ಬ್ಯಾನ್ ಮಾಡಿ ಅಂತ ಇದನ್ನಾಗಿ ಮಾಡಿದಾಗ ಈಗ ಎಲೆಕ್ಷನ್ ಗಿಮಿಕ್ ಅಂತ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ? ಹರಿಪ್ರಸಾದ್ ಯೋಚನೆ ಮಾಡಿ.